ಇದ್ರಾ ನ್ಯೂಸ್ ಫಸ್ಟ್ ನಾನ್ ಪರ್ಣಿಕಾ ನಾನು ವಿದ್ಯಶ್ರೀ. ರಾಜ್ಯ ರಾಷ್ಟ್ರದ ಸುದ್ದಿಗಳನ್ನ ವೇಗದೂತದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಒಂದು ಪ್ರಮುಖವಾದಂತಹ ಸುದ್ದಿ ಇದೆ. ಮಲಗಿದ್ದವರ ಮೇಲೆ ಟೆಂಪು ಹಾಕಿಸಿದ್ದಾನೆ ಚಾಲಕ. ಕೊಪ್ಪಳದ ಹುಲಗಿಯ ನಂದಿ ಸರ್ಕಲ್ ಬಳಿ ನಡೆದಿರುವಂತಹ ಘಟನೆ ಇದು. ಘಟನೆಯಲ್ಲಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಹಲವರಿಗೆ ಗಾಯಗಳಾಗಿರುವ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಚಾಲಕ ವಾಹನವನ್ನ ಹತ್ತಿಸಿದಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಘಟನೆಯಲ್ಲಿ 75 ವರ್ಷದ ತಿಪ್ಪಣ್ಣ ಅನ್ನುವಂಥವರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಬಳ್ಳಾರಿ ಜಿಲ್ಲೆ ಯರಂಗಳಿಯ ಚಾಲಕ ಶ್ರೀನಿವಾಸ್ ಈತ ಟೆಂಪೋನ ಚಾಲನೆ ಮಾಡುವಂತಹ ಸಂದರ್ಭದಲ್ಲಿ ಕುಡಿದ ಮತ್ತಿನಲ್ಲಿದ್ದ ಅನ್ನುವಂತಹ ಆರೋಪ ಕೂಡ ಕೇಳಿಬರ್ತಾ ಇದೆ. ಮುನಿರಾಬಾದ್ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿದೆ. ಇದು ರಸ್ತೆಯ ಬದಿಯಲ್ಲಿ ಮಲಗಿರ್ತಾರೆ ಸಾಕಷ್ಟು ಮಂದಿ. ಆ ಸಂದರ್ಭದಲ್ಲಿ ಬರುವಂತಹ ಟೆಂಪೋ ಏಕಾಏಕಿ ಅವ್ರ ಮೇಲೆಯೇ ಹರಿದು ಬಿಡುತ್ತೆ. ಟೆಂಪೋ ಬರ್ತಾ ಇರುವುದನ್ನ ಗಮನಿಸಿದಂತಹ ಒಂದಿಷ್ಟು ಮಂದಿ ಅಲ್ಲಿಂದ ಎಸ್ಕೇಪ್ ಆಗುವಲ್ಲಿ ಸಕ್ಸಸ್ ಆಗ್ತಾರೆ. ಈ ಒಂದು ಭೀಕರ ಅಪಘಾತದಲ್ಲಿ ಓರ್ವ ವ್ಯಕ್ತಿ 75 ವರ್ಷದ ತಿಪ್ಪಣ್ಣ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವುದು ಸಿಗ್ತಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಜು ನೀಡ್ತಾ ಹೋಗ್ತಾರೆ. ರಾಜು, ಯಾವಾಗ ಆಗಿರುವಂತಹ ಅಪಘಾತ ಇದು? ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾಲಕನನ್ನ ಅರೆಸ್ಟ್ ಮಾಡಲಾಗಿದೆಯಾ? ಹಾಗೆ ಗಾಯಾಳುಗಳ ಕಂಡೀಷನ್ ಯಾವ ರೀತಿ ಆಗಿದೆ ರಾಜು? ವಿದ್ಯಾರ್ಥಿ, ನಿಜಕ್ಕೂ ನೀವು ಏನಂತಂದ್ರೆ ಒಂದು ಸಲ್ಮಾನ್ ಖಾನ್ ನೆನಪಾಗುತ್ತಾನೆ. ಈ ಒಂದು ದೃಶ್ಯ ನೋಡಿದ್ರೆ ಸಲ್ಮಾನ್ ಖಾನ್ ಏನು ಹಿಟ್ ಅಂಡ್ ರನ್ ಕೇಸ್ ಇತ್ತು, ಅದೇ ರೀತಿ ಕೂಡ ಇದು ಒಂದು ಕೇಸ್ ಅನ್ಬಹುದು ನಾವು. ಬಾನಾಪುರ್ ಘಟನೆ ಏನಾಯ್ತು, ಅದು ಮೊನ್ನೆ ನಡೆದಿರುವಂತದ್ದು ಆ ಘಟನೆ. ಇನ್ನು ಇದಾಗಿ ಅತಿಯಾಗಿ ಇರುವಾಗಲೇ ಈಗ ಇದು ನಿನ್ನೆ ರಾತ್ರಿ 10:30ಕ್ಕೆ ನಡೆದಿರುವಂತ ಘಟನೆ ಇದು ಎಲ್ಲಿ ನಡೆದಿದೆ ಅಂತಂದ್ರೆ ಕೊಪ್ಪಳದ ಮುನಿರಾಬಾದಿನ ಏನು ಹುಲಿಗಿ ದೇವಸ್ಥಾನ ಇದೆ, ಹುಲಿಗಿ ದೇವಸ್ಥಾನದ ಆವರಣದಲ್ಲಿ ನಡೆದಿರುವಂತದ್ದು. ಏನು ಹುಲಿಗಿಯ ನಂದಿ ಸರ್ಕಲ್ ಇದೆ, ಆ ನಂದಿ ಸರ್ಕಲ್ ಬಳಿ ನಡೆದಿರುವಂತದ್ದು. ವಾಹನ ಚಾಲಕ ಏನಂದ್ರೆ ಕುಡಿಯಿಂದ ಮತ್ತಿನಲ್ಲಿದ್ದು ಎನ್ನುವ ಮಾಹಿತಿಯನ್ನು ಪೊಲೀಸ್ ಮೂಲಗಳು ತಿಳಿಸಿರುವಂತದ್ದು. ಸೊ ಏನಂದ್ರೆ ಮಲಗಿರುತ್ತಾರೆ ಅಂದ್ರೆ ದೇವಸ್ಥಾನ ದರ್ಶನಕ್ಕೆ ಬಂದಿರುವಂತ ಹಲವಾರು ಭಕ್ತರು, ಕಾಟಿಗೆ ಇರ್ಬೋದು, ಈ ಕಡೆ ಕುಕ್ಕನೂರು ಇರ್ಬೋದು, ಬಳ್ಳಾರಿ ಹೊಸಪೇಟೆ ಈ ಭಾಗದಿಂದ, ಗ್ರಾಮೀಣ ಭಾಗದಿಂದ ಹುಲಿಗಿ ದೇವಿ ದರ್ಶನಕ್ಕಾಗಿ ಬಂದಿದ್ದಾರೆ. ಲೇಟ್ ಆದ ಕಾರಣ ಅವರು ಅಲ್ಲಿ ಮಲಗಿರುವಂತದ್ದು, ಏನೋ ಆವರಣದಲ್ಲಿ ಮಲಗಿರುವಂತದ್ದು. ಈ ಸಂದರ್ಭದಲ್ಲಿ ಕುಡದ ಮತ್ತಿನಲ್ಲಿ ಏನ್ ಮಾಡಿದ್ದಾನೆ ಅಂದ್ರೆ ಅಲ್ಲಿ ಜನರು ಮಲಗಿದ್ದಾರೆ ಅನ್ನೋ ಒಂದು ಪ್ರಜ್ಞೆ ಕೂಡ ಇಲ್ಲ ಆ ಚಾಲಕನಿಗೆ, ಆ ಶ್ರೀನಿವಾಸ್ ಅನ್ನೋ ಚಾಲಕನಿಗೆ. ಅವನು ಏನ್ ಮಾಡಿದ್ದಾನೆ ಅಂದ್ರೆ ಅಲ್ಲಿ ಮಲಗಿದವರ ಮೇಲೆ ಆಯ್ಸ್ಕೊಂಡು ಹೋಗಿದ್ದಾನೆ. ಅದರಲ್ಲಿ ಇನ್ನೂ ಕೆಲವು ಜನ ಏನಾದ್ರೂ ಇನ್ನೂ ಮಲಗಿದ್ದಿಲ್ಲ, ಅವರಿಂದ ಎಚ್ಚರಿಕೆ ಇತ್ತು. ಆ ಸಂದರ್ಭದಲ್ಲಿ ಬಹಳಷ್ಟು ಜನರ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಆದರೂ ಕೂಡ ವೀಲ್ಗೆ ಒಂದು 5 ಜನ ಸಿಕ್ಕಾಕೊಂಡು ಆ ವೀಲ್ಗೆ ಸಾಕು 5 ಜನ ಹೋಗಿರುವಂತದ್ದು. ಅದರಲ್ಲಿ ತಿಪ್ಪಣ್ಣ ಅನ್ನುವಂತ ಒಬ್ಬ 75 ವರ್ಷದ ವ್ಯಕ್ತಿ ಮೃತಪಟ್ಟಿರುವುದು. ಅದೇ ರೀತಿಯಾಗಿ ಅಂದ್ರೆ 4 ಜನರಿಗೆ ಗಾಯ ಆಗಿರುವುದು, 3 ಜನರನ್ನ ಈಗ ಅಡ್ಮಿಟ್ ಮಾಡಿರುವಂತದ್ದು ಇಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ. ಮಲ್ಲಮ್ಮ, ಹನುಮವ್ವ, ಕಾರಟಿಗೆಯ ಒಂದು ತುಕರಾಮ್ ಅಂತ ಹೇಳಿ ಒಬ್ಬರಿಗೆ ಗಾಯಾಳುಗಳಾಗಿವೆ. ಆ ಗಾಯಾಳುಗಳನ್ನು ಇಲ್ಲಿ ಜಿಲ್ಲಾಸ್ಪತ್ರೆಗೆ ನಿನ್ನೆ ರಾತ್ರಿ ರವಾನಿಸಿ ಇಲ್ಲಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿರುವಂತದ್ದು. ಅವರಿಗೆ ಚಿಕಿತ್ಸೆ ನೀಡುವಂತದ್ದು, ಅವರ ಕಂಡೀಷನ್ ಏನಷ್ಟೊಂದು ಸೀರಿಯಸ್ ಇಲ್ಲ, ಚೆನ್ನಾಗಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಇಲ್ಲಿ ವೈದ್ಯರು ನೀಡಿರುವಂತದ್ದು. ಸೊ ಈ ಒಂದು ಶ್ರೀನಿವಾಸ್ ಏನಿದ್ದಾರೆ ಈಗಾಗಲೇ ಪ್ರಕರಣಗಳನ್ನು ದಾಖಲಿಸಿಕೊಂಡು ಆ ಶ್ರೀನಿವಾಸನ ಬಂಧಿಸುವಂತ ಕೆಲಸ ಮಾಡಿರುವಂತದ್ದು. ವಿದ್ಯಾರ್ಥಿ ರಾಜ, ಇನ್ನು ಗಾಡಿ ಯಾವ ರೀತಿ ಬಂದು ಗೊತ್ತಿದೆ ಅನ್ನುವಂಥದ್ದನ್ನ ಗಮನಿಸುವಂತಹ ಸಂದರ್ಭದಲ್ಲಿ ಪಾರ್ಕ್ ಮಾಡಿದಂತಹ ಗಾಡಿಯನ್ನ ತೆಗೆಯುವಂತಹ ಸಂದರ್ಭದಲ್ಲಿ ಈ ರೀತಿ ಅವಘಡ ಆಯ್ತಾ ಅಂತ ಹೇಳಿ ಅಂದ್ರೆ ವಿದ್ಯಾರ್ಥಿ ಏನಂದ್ರೆ ಅಲ್ಲಿ ನಿಜಕ್ಕೂ ಇದು ಪಾರ್ಕ್ ಮಾಡಿರುವಂತದ್ದೇ ಜಾಗ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಗಾಡಿ ಟರ್ನ್ ಮಾಡುವಾಗ ಮತ್ತಿನಲ್ಲಿ ಟೌನ್ ಮತ್ತಿನಲ್ಲಿ ಅಂದ್ರೆ ಗಾಡಿ ಟರ್ನ್ ಮಾಡುವಾಗ ಪಕ್ಕದಲ್ಲಿ ಒಂದು ಗಾಡಿ ಇದೆ. ಆ ಗಾಡಿ ಅಂದ್ರೆ ಅವನು ಟರ್ನ್ ಮಾಡಬಹುದಿತ್ತು, ಬಟ್ ಆ ಗಾಡಿ ಇದ್ದಿದ್ದಕ್ಕೆ ಅವನು ಆ ಕಡೆಯಿಂದ ಬಂದು ಟರ್ನ್ ಮಾಡಿದ್ದಾನೆ. ಟರ್ನ್ ಮಾಡುವ ವೇಳೆ ಏನಾಯ್ತು ರಾಜ, ಮತ್ತೆ ನಿಮ್ಮಿಂದ ಮಾಹಿತಿನ ಪಡಿತೀನಿ. ಧರ್ಮಣ್ಣ ಅಂತೇಳಿ ಸ್ಥಳೀಯರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಧರ್ಮಣ್ಣ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಗಾಯ್ತು ಸರ್ ಈ ಘಟನೆ ಅಂತೇಳಿ ಮೇಡಮ್? ಅವರದ 10 ಸುಮಾರು ಇದ ಗಾಡಿ ಅವರು ಮಲ್ಕೊಂಡ್ಬಿಟ್ರು 10 ಮತ್ತೆ ಮುದ್ದಮ್ಮ ಕಟ್ಟಿ ಹತ್ರ, ಹುಲಿಗಮ್ಮ ಗುಡಿ ಮುಂದ ಮುದ್ದಮ್ಮ ಕಟ್ಟಿ ಹತ್ರ ಬರ್ತಿದ್ರು. ಆ ಮಲ್ಕಂದ್ ಬಿಟ್ರಲ್ಲ, ಇವನು ಎಂಟ್ರಿ ಮಾಡಕತ್ತಂದ್ರೆ ಅದ ಗಾಡಿ ಅಶೋಕ್ ಲೇಲ್ಯಾಂಡ್ ಅವ ಅದ ನೋಡ್ಲಾರ್ದಂಗ ಕುಡಿದ ಏನ್ ಗೊತ್ತಿಲ್ರಿ, ಬಟ್ ಹಂಗ ಹೊಡೆದು ಹೋಗಿಬಿಟ್ರ ನಮ್ಮನೆ ಆ ಪಿಕ್ಚರ್ನಾಗ ಹೊಡ್ದಂಗ ಹೊಡ್ದಂತ ಸಿನಿಮಾ ರೀತಿಯಲ್ಲಿ. ಘಟನೆ ನಡೆದಾಗ ನೀವು ಸ್ಥಳದಲ್ಲಿ ಇದ್ರ ಧರ್ಮಣ್ಣ ಅವರೇ? ಇಲ್ರಿ ನಾನು ಅಲ್ಲಿಗೆ ಇವಾಗ ನಾನು ಬೆಳಿಗ್ಗೆ ಹೋಗ್ಬಿಟ್ಟು ಅದನ್ನ ನೋಡಿದ್ದೇನೆ ರೀ. ಸ್ಥಳದಾಗ ಅಂತೂ ಇಲ್ರಿ, ನಾವು ನಿನ್ನೆ ಮತ್ತೆ ಬೆಳಿಗ್ಗೆ ಎಲ್ಲ ಅಲ್ಲೆಲ್ಲ ಹೋಗಿ ಕೇಳಿದಾಗ ಈ ತರ ಆಗೈತೆ ಅಂತ ಅಂದಕ ಆ ತರ ಅವ್ರು ಹೇಳಿದ್ರೆ ಅಲ್ಲಿ ಅಂಗಡಿ ಅವರಲ್ಲ ಮಳಿಗೆ ಅಂದ್ ಬೆಳೆ ಅಂಗಡಿ ಆಮೇಲೆ ಮಿಠಾಯಿ ಅಂಗಡಿ ಎಲ್ಲ ಅದಾವ್ರಿ ಅದ್ರ ಮುಂದ ಹಿಂಗಾಗೈತ್ರಿ ಅಂತಂದ್ರ ಹಂಗ ಇಮಿಡಿಯೇಟ್ಲಿ ಅದನ್ನ ಕೇಸ್ ಡೆತ್ ಆದ್ರಂತ ಒಬ್ರು
ಹೋಗಿದ್ದೆ ನಾವು ಬೆಳಿಗ್ಗೆ ಬಂದ್ರಿ. ಈ ಯಾರು ಅಪಘಾತಕ್ಕೊಳಗಾದ್ರಲ್ಲ ಸರ್, ಸಾವನ್ನಪ್ಪದವರು ಜೊತೆಗೆ ಅಪಘಾತಕ್ಕೊಳಗಾದವರು ಎಲ್ಲರೂ ಕೂಡ ಒಂದೇ ಕುಟುಂಬದವರ, ಯಾವ ಊರಿನವರು, ಈ ಬಗ್ಗೆ ಏನಾದ್ರು ಮಾಹಿತಿ ಲಭ್ಯ ಆಗಿದೆಯಾ ನಿಮ್ಗೆ? ಹ್ಮ್ರಿ ಮೇಡಮ್, ಇವರು ಸಿರುಗುಪ್ಪ ತಾಲೂಕು ಇದು ನಡುವಿ ಅಂತೇಳಿ ಗ್ರಾಮ ರೀ, ನಡುವಿ ಗ್ರಾಮದವರು, ಸಿರುಗುಪ್ಪ ತಾಲೂಕು ಬಳ್ಳಾರಿ ಜಿಲ್ಲೆ ನಡುವಿ ಗ್ರಾಮದವರು. ಅನುಭವ ಮಲ್ಲವ್ವ ಮತ್ತು ತೂಕಾರಾಮ ಅವರು ಗಾಯಾಳುಗಳು ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ಇವಾಗ ಅಡ್ಮಿಟ್ ಆಗ್ಯಾರ್ರಿ ಅವರು. ಇವತ್ತು ಒಬ್ಬ ತಿಪ್ಪಣ್ಣ ಅಲ್ಲೇ ಸ್ಪಾಟ್ ಔಟ್ ಆಗ್ಯಾರ್ರಿ. ಇವ್ರು ಬೇರೆ ಬೇರೆ ಕುಟುಂಬದವರು ದರ್ಶನಕ್ಕಾಗಿ ಬಂದವರು, ಅಲ್ಲಿ ಮಲ್ಕೊಂಡಿರ್ತಾರೆ ಸರ್. ಈ ಚಾಲಕ ಕುಡಿದ ಮತ್ತಿನಲ್ಲಿದ್ದ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿರೋದು, ಆ ಬಗ್ಗೆ ಏನಾದ್ರೂ ಡೀಟೇಲ್ ಸಿಕ್ಕಿದ್ಯಾ ಧರ್ಮಣ್ಣ ಅವ್ರಿಗೆ ತಮ್ಗೆ? ಇಲ್ರಿ, ನಾವು ಮುದ್ದಾಬಾದ್ ಸ್ಟೇಷನ್ ಆಗ ಇವಾಗ ಅವ್ರು ಕೂಡಿಸಿದಾರೆ, ಅದನ್ನ ಅವ್ರಿಗೆ ಇದಕ್ಕೆ ಕಳಿಸ್ಯಾರ, ಟೆಸ್ಟ್ ಕಳಿಸ್ಯಾರ ಅಂತ್ರಿ. ಅವ್ ಕುಡಿದ್ನಂತ್ರಿ ಅವ್ರು ಹೋದಾಗ ಪೊಲೀಸರು ಹೋದಾಗ ಅವನ ಸೀದಾ ಇಮಿಡಿಯೇಟ್ಲಿ ಕರ್ಕೊಂಡ್ಬಂದು ಅದು ಗಾಡಿನೂ ಆಮೇಲೆ ಅವನ ಇಲ್ಲೇ ಮುದ್ದಾಬಾದ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದಾರೆ ಇವಾಗ. ಇವನ್ ಯಾವ ಊರ್ನವನು ಅಂತ ಹೇಳಿ, ಚಾಲಕ ಯಾರು ಈ ಅಪಘಾತಕ್ಕೆ ಕಾರಣ ಆದ್ನಲ್ಲ, ಆತ ಯಾವ ಟೆಂಪೋನ ಚಲಾಯಿಸ್ತಾ ಇದ್ದ, ಆ ಟೆಂಪೋದಲ್ಲೂ ಜನ ಇದ್ರ ಆ ಸಂದರ್ಭದಲ್ಲಿ? ಅದ್ರಲ್ಲಿ ಬಹಳ ಜನ ಇದ್ರಿ, ಅವರು ದರ್ಶನಕ್ಕೆ ಬಂದ್ರಿ, ಹುಲಿಗಮ್ಮ ದರ್ಶನಕ್ಕೆ ಬಂದಾರ. ಇವನು ಬಳ್ಳಾರಿ ಜಿಲ್ಲೆ ಇದು ರುದ್ರಪಾಲ್ ಅಂತೇಳಿ ಊರ್ನವನ್ರಿ ಇವನು. ಇದು ಅಲ್ಲಿದ ಗಾಡಿ ರೀ, ಅಲ್ಲಿಗೆ ಬಂದಾರ. ಇದಕ್ಕೇಂದ್ರೆ ಕಾರಣ ಏನಂದ್ರೆ, ಅಲ್ಲಿ ಇವರು ಕಾರ್ಯನಿರ್ವಾಹಕ ಅಧಿಕಾರಿಗಳು ಇವಾಗ ಎಲ್ಲರೂ ಹೊರಗೆ ಮಕ್ಕನಕತ್ತರಿ, ಅಷ್ಟೊಂದು ಆದಾಯ ಬರ್ತದ, ಅದನ್ನ ಚೆನ್ನಾಗಿ ಮಾಡಿಸಿ ಇವ್ರು ಪ್ರವಾಸಿ ಬಂದವರಿಗೆಲ್ಲ ಭಕ್ತರಿಗೆ ಸರಿಯಾದಂತ ವ್ಯವಸ್ಥೆ ಮಾಡ್ಬೇಕು, ಶೌಚಾಲಯ ಇಂಥವೆಲ್ಲ ಮಾಡ್ಬೇಕ್ರಿ, ಇವ್ರು ನಿರ್ಲಕ್ಷ್ಯ ವಹಿಸಕತ್ತರಿ, ಹಂಗಾಗಿ ಅವರು ರೋಡಿ ಮಕ್ಕಳ ಪರಿಸ್ಥಿತಿ ಆಗೈತೆ ನೋಡ್ರಿ. ನೋಡಿ, ಕೊಪ್ಪಳದ ಹುಲಿಗೆಮ್ಮ ದೇವಸ್ಥಾನ ಧರ್ಮಣ್ಣ ಅವರೇ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದಂತಹ ದೇವಸ್ಥಾನ, ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರತಿನಿತ್ಯ ಭಕ್ತರು ಬರುವಂತಹ ದೇವಸ್ಥಾನ, ಅಲ್ಲಿ ಸೂಕ್ತವಾದಂತಹ ಮೂಲ ಸೌಕರ್ಯ ಇಲ್ಲ ಅಂದ್ರೆ ಹೇಗೆ ಅಂತ ಹೇಳಿ ನೋಡಿ, ಭಕ್ತರು ರಸ್ತೆನಲ್ಲಿ ಮಲಗಿದ ಕಾರಣಕ್ಕೆ ಇಂಥದ್ದೊಂದು ಅಪಘಾತ ಆಗ್ಬಿಡ್ತು ಧರ್ಮಣ್ಣ ಅವರೇ. ಅದಕ್ರಿ ಇವ್ರು ಮತ್ತೆ ಅದನ್ನ ಇದು ಮಾಡ್ಬೇಕ್ರಿ, ಎಲ್ಲ ಅರ್ಧಕ್ ಮರ್ದ ಕೆಲಸ ಮಾಡ್ಕಂತ ಅದರ್ರಿ, ಇನ್ನವರಿಗೆ ಆಗೋವಲ್ರಿ ಅವು ಯಾವ. ಹಂಗಾಗಿ ಅದಕ್ಕೆ ಅದನ್ನ ಮಾಡ್ಬೇಕ್ರಿ. ಇವರು ಫಸ್ಟ್ ಚಂದ್ರಮೌಳಿ ಇರ್ಬೇಕಾದ್ರೆ ಪರವಾಗಿದ್ದಿಲ್ರಿ, ಇವ್ರು ಏನು ಕೆಲಸ ಮಾಡಲ್ರಿ, ಇವ್ರು ಸುಮ್ನೆ ಬರ್ತಾರ ಕುಂದಿರ್ತಾರ ಹೋಗ್ತಾರ್ರಿ. ಹಂಗಾಗಿ ಅದು ಸ್ಥಳೀಯರು ಹೋದ್ಸತಿ ಎಲ್ಲ ಆಕ್ರೋಶ ಇದು ಮಾಡಿದ್ರಿ, ಬಟ್ ಅವ್ರು ಏನು ಕೇರ್ ಮಾಡ್ತಾ ಇಲ್ರಿ. ಇಂಥವೆಲ್ಲ ಆದ್ರೂ ಅವ್ರು ತಮಗೇನು ಗೊತ್ತಿಲ್ಲ ಬಿಡ ಅನ್ನೋ ರೀತಿ ಇರ್ತಾರೆ. ರೈಟ್ ಧರ್ಮಣ್ಣ ಅವರೇ, ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಕೊಪ್ಪಳದ ಹುಲಿಗೆಮ್ಮ ದೇಗುಲದ ದರ್ಶನಕ್ಕೆ ಅಂತ ಬಂದಂತಹ ಭಕ್ತರು ದೇಗುಲದ ಆವರಣದಲ್ಲಿರುವಂತಹ ರಸ್ತೆ ಬದಿಯಲ್ಲಿ ಮಲಗಿರ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿ ಕುಡಿದ ಮತ್ತಿನಲ್ಲಿದ್ದಂತಹ ಟೆಂಪೋ ಚಾಲಕ ಮಲಗಿದ್ದಂತಹ ಭಕ್ತರ ಮೇಲೆಯೇ ತನ್ನ ಟೆಂಪೋನ ಹರಿಸಿಬಿಟ್ಟಿದ್ದಾನೆ. ಪರಿಣಾಮ ಓರ್ವ ಸಾವನ್ನಪ್ಪಿದ್ದು ಸಾಕಷ್ಟು ಮಂದಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ.